यक्षराजसखं भगाक्षहरं भुजङ्गविभूषणम् शैलराजसुता परिष्कृतचारुवामकलेवरम् क्ष्वेडनीलगलम् परश्वधारिणं मृगधारिणम् चन्द्रशेखरमाश्रये मम ಿಂಕರಿಷ್ಯತಿ ವೈಯಮಹಾನ್ ಅಭಿಮಾನ ದೇವತೆಯಾಗಿರ್ತಕ್ಕಂಥ ಚಂದ್ರಶೇಖರನ್ನ ಮನಸ ಸ್ಮರಿಸುತ್ತಾ ಎಲ್ಲ ವೀಕ್ಷಕರನ್ನು ಕೂಡ ಆತ್ಮೀಯವಾಗಿ ಒಂದು ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀ ಶ್ರೀರಾಮ್ ಭಟ್ ಗುರೂಜಿಯವರು ಎಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತಾ ವೀಕ್ಷಕರೇ ನಾವು ಪ್ರತಿನಿತ್ಯವೂ ಕೂಡ ಈ ಒಂದು ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಿತ್ಯ ಪಂಚಾಂಗ ಮತ್ತು ಗ್ರಹಗಳ ಒಂದು ಸ್ಥಿತಿಗತಿಗಳನ್ನು ತಿಳಿತಾ ಇದ್ದಲ್ವಾ ಹಾಗಿದ್ದರೆ ಅದರ ಕಡೆ ಗಮನವನ್ನು ಹರಿಸೋಣಂತೆ ನೋಡಿ ಇವತ್ತಿನ ನಿತ್ಯ ಪಂಚಾಂಗ ಈ ರೀತಿಯಲ್ಲಿರುತ್ತೆ ಶುಭಕೃತ್ ನಾಮ ಸಂವತ್ಸರದ ದಕ್ಷಿಣಾಯಣ ವರುಷಋ ಋತು ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಚತುರ್ಥಿ ತಿಥಿಯುಕ್ತವಾಗಿದ್ದರೆ ಇವತ್ತಿನ ದಿವಸ ಉತ್ತರಾಭಾದ್ರ ನಕ್ಷತ್ರಯುಕ್ತವಾಗಿರುವಂಥದ್ದು ಹಾಗಿದ್ದರೆ ಇವತ್ತಿನ ಗ್ರಹಸ್ಥಿತಿಗಳು ಯಾವ ರೀತಿಯಲ್ಲಿ ಇದನ್ನು ಬನ್ನಿ ನೋಡಿ ಮೇಷರಾಶಿಯಲ್ಲಿ ರಾಹುಗ್ರಹದ ಒಂದು ಸಂಚಾರವು ಸ್ಥಿತಗೊಂಡಿದ್ದಿದ್ರೆ ವೃಷಭದಲ್ಲೇ ಕುಜಗ್ರಹವಿದ್ದಾನೆ ಇನ್ನು ಮಿಥುನ ರಾಶಿಯು ಶೂನ್ಯ ರಾಶಿಯಾಗಿದ್ದರೆ ಕರ್ಕಾಟಕದಲ್ಲಿ ಶುಕ್ರರ ಒಂದು ಸಂಯೋಗವಿದೆ ಇನ್ನು ಸಿಂಹರಾಶಿಯಲ್ಲಿ ಗೋಚಾರದ ಈಗಿನ ಒಂದು ಸಮಯದಲ್ಲಿ ಮಾಂದಿ ಉದಯವಾಗಿದ್ದು ಲಗ್ನವೂ ಉದಯವಾಗಿದ್ದು ಬುಧಗ್ರಹದ ಒಂದು ಸಂಚಾರವು ಸ್ಥಿತಗೊಂಡಿದ್ದರೆ ಇನ್ನು ಕನ್ಯಾರಾಶಿಯು ಪುನಃ ಶೂನ್ಯ ರಾಶಿಯಾಗಿರುವಂಥದ್ದು ಕನ್ಯಾರಾಶಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಗ್ರಹಗಳು ಇಲ್ಲ ಇನ್ನು ತುಲಾದಲ್ಲಿ ಕೇತುಗ್ರಹದ ಒಂದು ಸಂಚಾರವು ಸ್ಥಿತವಾಗಿದ್ದರೆ ಇನ್ನು ವೃಶ್ಚಿಕ ಮತ್ತು ಧನು ರಾಶಿಗಳು ಶೂನ್ಯ ರಾಶಿಗಳಾಗಿರುವಂಥದ್ದು ಇನ್ನು ಮಕರದಲ್ಲಿ ಮಾಂದಿಯು ಉದಯವಾಗಿರುವಂಥದ್ದು ಇನ್ನು ವಕ್ರ ಶನಿಯ ಒಂದು ಸಂಚಾರವೂ ಕೂಡ ಇದೆ ಇನ್ನು ಕುಂಭರಾಶಿಯಲ್ಲಿ ಚಂದ್ರಗ್ರಹವಿದ್ದರೆ ಇನ್ನು ಮೀನರಾಶಿಯಲ್ಲಿ ಗುರುವಿನ ಒಂದು ಸಂಚಾರವಿದೆ ಇದು ಇವತ್ತಿನ ಈಗಿನ ಗ್ರಹಸ್ಥಿತಿ ಮತ್ತು ಪಂಚಾಂಗವಾಗಿದ್ದರೆ ಇನ್ನು ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲದ ಚಿಂತನೆಯನ್ನು ನಡೆಸೋಣಂತೆ ರಾಹುಕಾಲವು ಇವತ್ತಿನ ಸ ಸರಿಯಾಗಿ ಬೆಳಿಗ್ಗೆ ಏಳು ಗಂಟೆ ನಲವತ್ತೊಂದು ನಿಮಿಷದಿಂದ ಪ್ರಾರಂಭವಾಗಿ ಒಂಬತ್ತು ಗಂಟೆ ಹದಿನೈದು ನಿಮಿಷಗಳ ಪರ್ಯಂತವಾಗಿರುತ್ತೆ ಇನ್ನು ಗುಳಿಕ ಕಾಲವು ಮಧ್ಯಾಹ್ನ ಸರಿಯಾಗಿ ಒಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಪ್ರಾರಂಭಗೊಂಡು ಮೂರು ಗಂಟೆ ಮೂವತ್ತೆರಡು ನಿಮಿಷಗಳ ಪರ್ಯಂತವಾಗಿರುವಂಥದ್ದು ಇನ್ನು ಯಮಗಂಡ ಕಾಲವು ಸರಿಯಾಗಿ ಬೆಳಿಗ್ಗೆ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಪ್ರಾರಂಭವಾಗಿ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷಗಳ ಪರ್ಯಂತವಾಗಿರತಕ್ಕಂಥದರಿಂದ ಈ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಮೀರಿ ಶುಭವಾಗಿರತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ವೀಕ್ಷಕರೇ ಇನ್ನು ಇವತ್ತಿನ ದಿನ ವಿಶೇಷತೆ ಏನಿದೆಯಪ್ಪ ಇವತ್ತಿನ ವಿಶೇಷತೆ ನೋಡಿ ಸಂಕಷ್ಟಹರ ಮಹಾಗಣಪತಿಯ ಆರಾಧನೆ ಪ್ರತಿ ತಿಂಗಳಲ್ಲಿಯೂ ಕೂಡ ಬರತಕ್ಕಂತಹ ಬಹುಳ ಬಹುಳದಲ್ಲಿ ಬರತಕ್ಕಂತಹ ತೃತೀಯಾಯುಕ್ತ ಯುಕ್ತ ಚತುರ್ಥಿಯ ತಿಥಿಯಲ್ಲಿ ಬರತಕ್ಕಂತಹ ಆ ಮಹಾಗಣಪತಿಯ ಆರಾಧನೆಗೆ ಬಹಳ ವಿಶೇಷವಾಗಿರತಕ್ಕಂತಹ ಒಂದು ದಿನವಾಗಿದೆ ಸಂಕಷ್ಟಹರ ಚತುರ್ಥಿ ಬರ್ತಕ್ಕಂಥ ಇರತಕ್ಕಂತಹ ಎಲ್ಲ ಸಂಕಷ್ಟಗಳಿಂದ ನಾವು ಪಾರಾಗಬೇಕಿದ್ರೆ ಪ್ರತಿ ತಿಂಗಳಲ್ಲಿಯೂ ಕೂಡ ಬರ್ತಕ್ಕಂತಹ ಆ ಸಂಕಷ್ಟಹರ ಮಹಾಗಣಪತಿಯನ್ನು ಆರಾಧನೆ ಂಥದ್ದು ನೋಡಿ ಮನುಷ್ಯನಿಗೆ ಕಷ್ಟಗಳು ಹೇಗೂ ಬರಬಹುದು ಅಲ್ವೇ ಅವನಿಗೆ ಆಧ್ಯಾತ್ಮಿಕವಾಗಿ ಆದಿ ದೈವಿಕವಾಗಿ ಭೌತಿಕವಾಗಿ ಬರತಕ್ಕಂಥದ್ದನ್ನೇ ತಾಪತ್ರಯಗಳು ಅಂತ ನಮ್ಮ ಆಡು ಭಾಷೆಯಲ್ಲಿ ಹೇಳಿದರೆ ಅದನ್ನೇ ಕಷ್ಟಗಳು ಅಂತ ಕರಿತೇವೆ ಅಂತಹ ಸಂಕಷ್ಟಗಳೆಲ್ಲವೂ ಕೂಡ ದೂರವಾಗಿ ನಮ್ಮೆಲ್ಲ ಕೆಲಸ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನೆರವೇ ನೆರವೇರಬೇಕಿದ್ರೆ ಅಲ್ಲಿ ಗಣಪತಿಯ ಅನುಗ್ರಹವು ಬೇಕೇ ಬೇಕು ಅದಕ್ಕೋಸ್ಕರವಾಗಿ ಅಂತಹ ಗಣಪತಿಯ ಹೆಸರಿನಲ್ಲೇ ಒಂದು ವಿಶೇಷತೆ ಇದೆ ಗಣಾನಾಂ ಪತಿಹೀತಿ ಗಣಪತಿ ಎಲ್ಲ ದೇವತಾ ಗಣಗಳಿಗೆ ಆದಿಪೂಜ್ಯನಾಗಿರ್ತಕ್ಕಂಥವನೇ ಈ ಗಣಪತಿ ಅದಕ್ಕೋಸ್ಕರವಾಗಿ ಆತನಿಗೆ ಇನ್ನೊಂದು ಹೆಸರನ್ನು ಕೂಡ ಕರೆದರು ವಿನಾಯಕ ಅಂತ ಏನು ವಿನಾಯಕ ಅಂತಂದರೆ ವಿಶಿಷ್ಟವಾಗಿರ್ತಕ್ಕಂಥ ಒಂದು ನಾಯಕ ಈತನು ಅಂತರ್ಥ ಅಂತಹ ವಿನಾಯಕನ ಆರಾಧನೆಯನ್ನಿರಲಿ ಅಥವಾ ಗಣಪತಿಯ ಆರಾಧನೆಯನ್ನಿರಲಿ ಅಥವಾ ಇವತ್ತಿನ ದಿವಸ ಮಾಡ್ತಕ್ಕಂಥ ಸಂಕಷ್ಟರ ಮಹಾಗಣಪತಿಯ ಆರಾಧನೆಯನ್ನಿರಲಿ ನಾವು ಮಾಡತಕ್ಕಂಥದ್ರಿಂದ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಅದು ವಿದ್ಯೆಯಲ್ಲಿರಬಹುದು ಅಥವಾ ಉದ್ಯೋಗ ಸ್ಥಾನದಲ್ಲಿರಬಹುದು ಅಥವಾ ಕುಟು ಕೌಟುಂಬಿಕವಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳಲ್ಲಿ ಇರಬಹುದು ಅಥವಾ ಮನೆಯಲ್ಲಿರಬಹುದು ಅಥವಾ ಆರೋಗ್ಯದ ಒಂದು ವಿಚಾರದಲ್ಲಿರಬಹುದು ಇರತಕ್ಕಂಥ ಎಲ್ಲ ವಿಘ್ನಗಳನ್ನು ಅಡೆತಡೆಗಳನ್ನೆಲ್ಲ ಆ ಮಹಾಗಣಪತಿಯು ನಿವಾರಣೆಯನ್ನು ಮಾಡ್ತಾನಂತೆ ಅದಕ್ಕೋಸ್ಕರವಾಗಿ ಚಾಮರ ಕರ್ಣ ವಿಲಂಬಿತ ಸೂತ್ರ ಅಂತ ಹೇಳ್ತೇವೆ ಅರ್ಥ ಏನು ಅಂತಂದರೆ ತನ್ನ ಚಾಮರದಂತಹ ಕರ್ಣದಿಂದ ಎಲ್ಲ ವಿಘ್ನಗಳನ್ನು ಅಡೆತಡೆಗಳನ್ನೆಲ್ಲ ದೂರೀಕರಿಸಿ ನಮ್ಮ ಜೀವನದಲ್ಲಿ ಮಂಗಳವನ್ನುಂಟು ಮಾಡ್ತಾನೆ ಅದಕ್ಕೋಸ್ಕರವಾಗಿ ಆತನಿಗೆ ಇನ್ನೊಂದು ಹೆಸರೇ ಮಂಗಳ ಮೂರ್ತಿ ಅಂತರ್ಥ ನಮ್ಮ ಜೀವನದಲ್ಲಿ ಮಂಗಳವನ್ನು ಉಂಟು ಮಾಡ್ತಕ್ಕಂಥ ಒಂದು ದೇವತೆ ಇದ್ದರೆ ಅವನೇ ಗಣಪತಿ ವಿದ್ ಮಕ್ಕಳಿಗೆ ವಿದ್ಯಾಕ್ಷೇತ್ರದಲ್ಲಿ ಆ ಒಂದು ಗಣಪತಿಯ ಅನುಗ್ರಹ ಬೇಕು ಅದೇ ರೀತಿಯಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿರತಕ್ಕಂಥವರಿಗೂ ಕೂಡ ಆ ಒಂದು ಗಣಪತಿಯ ಅನುಗ್ರಹ ಸಿದ್ಧಿ ಮತ್ತೆ ಬುದ್ಧಿ ಹೇಳ್ತಕ್ಕಂತಹ ಪತ್ನಿಯರು ಅಂತರೂ ಕೂಡ ಒಂದು ಗಣಪತಿಗೆ ಹೇಳ್ತೇವೆ ಅಥವಾ ಗಣಪತಿಯರ ಗಣಪತಿಯ ಶಕ್ತಿ ಅಂತರೂ ಕೂಡ ಅದನ್ನು ಕರೀತೇವೆ ಅಂತಹ ಸಿದ್ಧಿ ಬುದ್ಧಿ ಸಹಿತನಾದಂತಹ ಸಂಕಷ್ಟರ ಮಹಾಗಣಪತಿಯ ಆರಾಧನೆ ಕೃಷ್ಣ ಪಕ್ಷದಲ್ಲಿ ಬರತಕ್ಕಂಥ ಚತುರ್ಥಿಯ ದಿನದಂದು ವಿಶೇಷವಾಗಿ ಯಾರೇ ಅದನ್ನು ವ್ರತರೂಪದಲ್ಲಿಯೂ ಕೂಡ ಆರಾಧಿಸಬಹುದು ಮೋದಕವನ್ನು ಮಾಡಿ ಗಣಪತಿಗೆ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು ಅಥವಾ ಪಂಚಖಜ್ಜಾಯವನ್ನು ಮಾಡಿ ಗಣಪತಿಗೆ ನೈವೇದ್ಯವನ್ನು ಮಾಡತಕ್ಕಂಥದ್ದು ಅಥವಾ ಗಣಪತಿಗೆ ವಿಶೇಷವಾಗಿರತಕ್ಕಂಥ ಒಂದು ಭಕ್ಷ್ಯವನ್ನು ಕೂಡ ನಾವು ಗಣಪತಿಗೆ ನೈವೇದ್ಯಾದಿಗಳನ್ನು ಮಾಡಿದಲ್ಲಿ ಆ ಒಂದು ಮಹಾಗಣಪತಿಯು ಸಂತೃಪ್ತನಾಗ್ತಾನೆ ಒಡೆಹಾರ ಒಂದು ವಿಶೇಷವಾಗಿರತಕ್ಕಂಥ ಒಂದು ಹಾರಗಳ ಒಂದು ವಿಚಾರದಲ್ಲಿ ಅಲಂಕಾರದ ಒಂದು ರೂಪದಲ್ಲಿ ಮೋದಕದ ಹಾರವನ್ನು ಕಡುಬಿ ಿನ ಆಹಾರವನ್ನ ಆ ಒಂದು ಗಣಪತಿಗೆ ಸಮರ್ಪಿಸತಕ್ಕಂಥದ್ರಿಂದಲೂ ಅಥವಾ ಗಣಪತಿಗೆ ವಿಶೇಷವಾಗಿರತಕ್ಕಂಥ ಅಲಂಕಾರ ಅದೇ ಕುಂಕುಮದ ಅಲಂಕಾರ ಅಥವಾ ವಿಶೇಷವಾಗಿರ್ತಕ್ಕಂಥ ಚಂದನದ ಅಲಂಕಾರ ಅಥವಾ ಬೆಣ್ಣೆಯ ಅಲಂಕಾರ ಈ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರದಿಂದಲೂ ಕೂಡ ಗಣಪತಿಯನ್ನು ಸಂತೃಪ್ತಿ ಕಡಿಸ್ ಪಡಿಸಬಹುದು ಅಂತಹ ಒಂದು ವಿಶೇಷವಾಗಿರತಕ್ಕಂತಹ ಗಣಪತಿಯ ಅನುಗ್ರಹವನ್ನು ಪಡೆದುಕೊಳ್ಳತಕ್ಕಂಥ ಒಂದು ವಿಶೇಷವಾದಂತಹ ತಿಂಗಳಲ್ಲಿ ಒಮ್ಮೆ ಬರತಕ್ಕಂತಹ ದಿನವೇ ಈ ಸಂಕಷ್ಟಹರ ಚತುರ್ಥಿ ಇವತ್ತಿನ ಸಹ ಉಪವಾಸಾದಿ ವ್ರತಗಳನ್ನು ಕೈಗೊಂಡು ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಗಣಪತಿಗೆ ವಿಶೇಷವಾದಂತಹ ಒಂದು ದ್ರವ್ಯವೇ ಗರಿಕೆ ಗರಿಕೆ ಹುಲ್ಲು ಅಂತಹ ಇಪ್ಪತ್ತೊಂದು ಗರಿಕೆಗಳನ್ನು ಸ್ವತಃ ನೀವೇ ಕೊಯ್ದು ಅವನು ಗಣಪತಿಯ ಮುಡಿಗೆ ಏರಿಸ್ತಕ್ಕಂಥದ್ರಿಂದ ಜೀವನದಲ್ಲಿರ್ತಕ್ಕಂಥ ವಿಘ್ನಗಳು ಅಡೆತಡೆಗಳೆಲ್ಲವೂ ಕೂಡ ದೂರವಾಗಲಿ ಅಂತ ಆಶಿಸ್ತಾ ದ್ವಾದಶ ರಾಶಿಗಳತ್ತ ಚಿತ್ತವನ್ನು ಹರಿಸೋಣಂತೆ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಸಾರಿಗೆ ಸಂಸ್ಥೆ ನೌಕರಿಗೆ ನೌಕರರಿಗೆ ಖಂಡಿತವಾಗಿಯೂ ಇವತ್ತಿನ ದಿವಸ ಶುಭದ ನಿರೀಕ್ಷೆ ಇರುತ್ತೆ ಇನ್ನು ತಾಂತ್ರಿಕ ಕ್ಷೇತ್ರದವರಿಗೆ ಅಭಿವೃದ್ಧಿಯ ಒಂದು ದಾರಿಯು ಸುಗಮವಾಗಲಿಕ್ಕಿದ್ದರೆ ಉದ್ಯೋಗದಲ್ಲಿಯೂ ಕೂಡ ಬಡ್ತಿ ಖಂಡಿತವಾಗಿಯೂ ದೊರಕತಕ್ಕಂಥ ಒಂದು ಸೂಚನೆಗಳಿದ್ದರೆ ದೋಷಗಳ ಪರಿಹಾರಾರ್ಥವಾಗಿ ಗೋಮಾತೆಯನ್ನು ಪ್ರಾರ್ಥಿಸಿ ಗೋವಿಗೆ ನೈವೇದ್ಯವನ್ನು ಕೊಡಿ ಅಥವಾ ಗೋವಿಗೆ ಗ್ರಾಸಾದಿ ನೈವೇದ್ಯವನ್ನು ಸಮರ್ಪಿಸತಕ್ಕಂಥದರಿಂದ ಶುಭದ ನಿರೀಕ್ಷೆ ಮೇಷರಾಶಿಯವರಿಗಿದೆ ಇನ್ನು ವೃಷಭರಾಶಿ ವೃಷಭರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಹೂಡಿಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯನ್ನು ತಾಳ್ತಕ್ಕಂಥದ್ದು ಉತ್ತಮ ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವರಿದ್ದರೆ ಖಂಡಿತವಾಗಿಯೂ ಇವತ್ತಿನ ಸಹ ಬೇಡ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಮಾರ್ಗದರ್ಶನವನ್ನು ನೀಡ್ತಾ ಅಧಿಕಾರಿ ವರ್ಗದವರಿಗೆ ಮುಂಬಡ್ತಿಯು ದೊರಕ್ತಕ್ಕಂಥ ಒಂದು ಸುದಿನವಾದೀತು ಇನ್ನು ವಿವಾಹದ ಒಂದು ಸಿದ್ಧತೆಯಲ್ಲಿರ್ತಕ್ಕಂಥವರಿಗೆ ಶುಭದ ಒಂದು ವಾರ್ತೆಗಳನ್ನು ಕೇಳ್ಪಡ್ತಕ್ಕಂಥ ಒಂದು ಸೂಚನೆಗಳಿದ್ರೆ ದೋಷಗಳ ಪರಿಹಾರಾರ್ಥವಾಗಿ ಶಿವಪಂಚಾಕ್ಷರಿ ಮಂತ್ರವನ್ನು ಪಠಿಸ್ತಕ್ಕಂಥದ್ರಿಂದ ಶುಭದ ನಿರೀಕ್ಷೆ ನಿಮಗಿರುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಉದ್ಯೋಗಾಕಾಂಕ್ಷೆಗಳಿಗೆ ಖಂಡಿತವಾಗಿಯೂ ಯಶಸ್ಸು ದೊರಕತಕ್ಕಂಥ ಒಂದು ಸುದಿನ ಇನ್ನು ರಾಜಕೀಯದವರಿಗೆ ಉತ್ತಮವಾಗಿರತಕ್ಕಂಥ ಒಂದು ಸಮಯವಾಗಿರುತ್ತೆ ಅಂತ ಹೇಳ್ತಾ ಇನ್ನು ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಮಹಾಮೃತ್ಯುಂಜಯ ಮಂತ್ರವನ್ನೇ ಪಠನೆಯನ್ನು ಮಾಡಿಕೊಳ್ಳಿ ಓಂ ಮೃತ್ಯುಂಜಯ ರುದ್ರಾಯ ನಮಃ ಅಂತ ಪ್ರಾರ್ಥಿಸ್ತಕ್ಕಂಥದ್ರಿಂದ ಶುಭ ಉಂಟಾಗುತ್ತೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಸಂಬಂಧಗಳಲ್ಲಿ ಏನಾದರೂ ಬಿರುಕುಗಳು ಉಂಟಾಗ್ತಕ್ಕಂಥ ಒಂದು ಸೂಚನೆಗಳಿರ್ತಕ್ಕಂಥದ್ರಿಂದ ನಿಮ್ಮ ಸಂಬಂಧಗಳ ಬಗೆಗೆ ಅಣ್ಣ ತಮ್ಮ ಅಕ್ಕ ತಂಗಿ ಸೋದರ ಸೋದರಿ ಅದೇ ರೀತಿಯಲ್ಲಿ ಮಾವಂದಿರು ಸೋದರತ್ತೆ ಈ ರೀತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ನಿಮ್ಮ ಸಂಬಂಧಗಳ ಬಗೆಗೆ ಸ್ವಲ್ಪ ಮಟ್ಟಿಗೆ ಲಕ್ಷ್ಯವನ್ನು ವಹಿಸಿಕೊಳ್ಳಿ ಅಂತ ಹೇಳ್ತಾ ವಿವಾಹಾದಿ ವಿಚಾರದಲ್ಲಿರ್ತಕ್ಕಂಥವರಿಗೆ ವಿಳಂಬಗಳು ವಿಘ್ನಗಳು ಉಂಟಾಗ ಂತಹ ಒಂದು ಸೂಚನೆಗಳಿದೆ ಇನ್ನು ಆಟೋಮೊಬೈಲ್ ಮಾರಾಟದಲ್ಲಿ ಖಂಡಿತವಾಗಿಯೂ ಲಾಭಾಂಶದ ಒಂದು ಸೂಚನೆಗಳು ನಿಚ್ಚಳವಾಗಿದೆ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಪಾರ್ವತೀ ದೇವಿಯನ್ನ ಆರಾಧಿಸಿ ಶುಭವಾಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಕೃಷಿ ಉತ್ಪನ್ನಕರಿಗೆ ಖಂಡಿತವಾಗಿಯೂ ಲಾಭಾಂಶದ ಒಂದು ಸೂಚನೆಗಳಿದ್ದರೆ ಎಲೆಕ್ಟ್ರಾನಿಕ್ ಉದ್ಯಮದಲ್ಲಿ ಖಂಡಿತವಾಗಿಯೂ ನಿಮಗೆ ಅವಕಾಶಾದಿಗಳು ಹೆಚ್ಚಾಗಿ ದೊರಕತಕ್ಕಂಥ ಒಂದು ಸೂಚನೆ ಇನ್ನು ಬಟ್ಟೆ ವ್ಯಾಪಾರಸ್ಥರಿಗೆ ಖಂಡಿತವಾಗಿಯೂ ಅತಿನ ಸಹ ಅತ್ಯಧಿಕವಾಗಿರತಕ್ಕಂಥ ಒಂದು ಲಾಭಾಂಶವನ್ನು ಕಂಡುಕೊಳ್ಳತಕ್ಕಂಥ ಒಂದು ಸೂಚನೆಗಳು ಕಾಣಿಸ್ತಾ ಇದ್ದರೆ ದೋಷಗಳ ಪರಿಹಾರಾರ್ಥವಾಗಿ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಪಠನೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ವಿವಾಹದ ಒಂದು ವಿಚಾರದಲ್ಲಿ ಮಂಗಳ ಉಂಟಾಗ್ತಕ್ಕಂಥ ಒಂದು ಸೂಚನೆ ಚಿನ್ನ ಬೆಳ್ಳಿ ವ್ಯಾಪಾರಸ್ಥರಿಗೆ ಶುಭದ ಒಂದು ಸೂಚನೆಗಳಿದ್ರೆ ಪ್ರೇಮಿಗಳಿಗೆ ಖಂಡಿತವಾಗಿಯೂ ಏನಾದರೂ ಮಾತಿನಲ್ಲಿ ಜಗಳ ಇತ್ಯಾದಿಗಳು ಕಂಡು ಬಂದೀತು ಮಾತಿಗೆ ಕಡಿವಾಣವನ್ನು ಹಾಕ್ತಕ್ಕಂಥದ್ದು ಉತ್ತಮ ಅಥವಾ ಭೇಟಿಯಾಗ ಆಗದೇ ಇರತಕ್ಕಂಥದ್ದು ಉತ್ತಮ ಹೇಳ್ತಕ್ಕಂಥ ಸಲಹೆಯನ್ನು ನೀಡ್ತಾ ದೋಷಗಳ ಪರಿಹಾರಾರ್ಥವಾಗಿ ಚಂದ್ರಶೇಖರನ ಆರಾಧನಾ ಮಾತ್ರೆಯಿಂದ ಶುಭದ ನಿರೀಕ್ಷೆ ನಿಮಗಿರುತ್ತೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಆಹಾರ ಪದಾರ್ಥದ ಉತ್ಪನ್ನದಲ್ಲಿ ಅಥವಾ ಅದನ್ನೇ ಉದ್ಯೋಗವಾಗಿರಿಸಿಕೊಂಡಿರತಕ್ಕಂತಹ ಗ್ರಹಕರ ಕೈಗಾರ ಕೈಗಾರಿಕೆಯವರಿಗೆ ಖಂಡಿತವಾಗಿಯೂ ಒಂದು ಇವತ್ತಿನ ದಿವಸ ಲಾಭಾಂಶದ ಒಂದು ಸೂಚನೆಗಳು ಗೋಚಾರವಾಗ್ತಾ ಇದ್ದರೆ ವ್ಯವಸಾಯದಲ್ಲಿ ಧನಲಾಭದ ಒಂದು ಸೂಚನೆಗಳಿದೆ ಇನ್ನು ದ್ರವ ವ್ಯಾಪಾರಿಗಳಿಗೆ ಖಂಡಿತವಾಗಿಯೂ ಹಾಲು ಇತ್ಯಾದಿಯಾಗಿರತಕ್ಕಂತಹ ದ್ರವ ಪದಾರ್ಥಗಳನ್ನೇ ವ್ಯಾಪಾರ ಮಾಡಿ ಜೀವನವನ್ನು ನಡೆಸ್ತಾ ಇರತಕ್ಕಂಥವರಿಗೆ ಖಂಡಿತವಾಗಿಯೂ ಲಾಭಾಂಶವಿದೆ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಶಿವನ ದೇವಾಲಯಕ್ಕೆ ಪೂಜಾ ಸಾಮಗ್ರಿಗಳನ್ನು ಸಮರ್ಪಿಸಿ ಶುಭವಾಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಔಷಧಿ ಮಾರಾಟಕ್ಕೆ ಉತ್ತಮವಾಗಿರತಕ್ಕಂಥ ಒಂದು ಬೇಡಿಕೆಯು ವಾತಾವರಣವು ಸೃಷ್ಟಿಯಾಗ್ತಕ್ಕಂಥ ಒಂದು ಸೂಚನೆಗಳಿದೆ ಇನ್ನು ಹೊಸ ವ್ಯಾಪಾರವನ್ನು ಆರಂಭಿಸಬೇಡಿ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಈ ಒಂದು ವೃಶ್ಚಿಕ ರಾಶಿಯವರಿಗೆ ನೀಡ್ತಾ ಗಾಯವಾಗತಕ್ಕಂಥ ಒಂದು ಸಾಧ್ಯತೆಗಳು ಕೈಕಾಲುಗಳಿಗೋ ಮೈ ಕೈ ಕೈಕಾಲುಗಳಿಗೋ ಏನಾದರೂ ಪೆಟ್ಟುಗಳು ಉಂಟಾದೀತು ಜಾಗ್ರತೆಯನ್ನು ವಹಿಸಿ ತಿರುಗಾಟದಲ್ಲಿ ಅಥವಾ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಮೈಯೆಲ್ಲ ಕಣ್ಣಾಗಿರಿ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಮಂಜುನಾಥೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸಿಕೊಳ್ಳಿ ಶುಭವಾಗುತ್ತೆ ಇನ್ನು ಧನುರಾಶಿ ಧನುರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವಾಹನ ರಿಪೇರಿಯಲ್ಲಿ ಖರ್ಚುಗಳು ಬರತಕ್ಕಂಥದ್ದು ವಾಹನಾದಿಗಳಿಂದ ಖಂಡಿತವಾಗಿಯೂ ಇವತ್ತಿನ ಸಹ ಹಣಕಾಸಿನ ಒಂದು ವಿಚಾರಕ್ಕೆ ಸಮಸ್ಯೆ ಉಂಟಾಗ್ತಕ್ಕಂಥ ಒಂದು ಸೂಚನೆಗಳಿದ್ದರೆ ಅತಿಯಾಗಿರತಕ್ಕಂಥ ಒಂದು ಒತ್ತಡದ ಸ್ಥಿತಿಗತಿಗಳನ್ನು ಕಾಣಲಿಕ್ಕಿದ್ದೀರಿ ಇನ್ನು ಏಕಾಗ್ರತೆಯಿಂದ ಕಾರ್ಯವನ್ನು ನಿರ್ವಹ ಖಂಡಿತವಾಗಿಯೂ ಶುಭದ ಒಂದು ಸೂಚನೆಗಳಿದೆ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಶಿವನಿಗೆ ಬಿಲ್ವಾರ್ಚನೆ ಪೂಜೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಜೀವನದಲ್ಲಿ ಪ್ರಗತಿಯ ಒಂದು ದಾರಿಯು ಸುಗಮವಾಗಲಿಕ್ಕಿದ್ದರೆ ವ್ಯವಹಾರಾದಿಗಳಿಂದ ನಷ್ಟದ ಒಂದು ಸೂಚನೆಗಳಿದೆ ಇನ್ನು ಹಿತಶತ್ರುಗಳಿಂದ ಮಾತ್ರ ಸ್ವಲ್ಪ ಮಟ್ಟಿಗೆ ದೂರವಿರತಕ್ಕಂಥದ್ದು ಎಚ್ಚರವಾಗಿರತಕ್ಕಂಥದ್ದು ಉತ್ತಮ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಮಹಾಶಿವನಿಗೆ ಅಭಿಷೇಕಾದಿಗಳನ್ನು ಮಾಡಿಸಿ ಅಥವಾ ಶಿವನ ಮಂತ್ರವನ್ನು ಪಠನೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಸ್ನೇಹಿತರು ಕೂಡ ಶತ್ರುಗಳಾಗ್ತಕ್ಕಂಥ ಒಂದು ಸೂಚನೆಗಳು ಗೋಚಾರವಾಗ್ತಾ ಇರತಕ್ಕಂಥದ್ರಿಂದ ಎಲ್ಲರನ್ನೂ ಕೂಡ ಸಮನಾಗಿ ಕಾಣ್ತಕ್ಕಂಥದ್ದು ಎಲ್ಲರನ್ನೂ ಪ್ರೀತಿಸ್ತಕ್ಕಂಥದ್ರಿಂದ ಆ ಒಂದು ದೋಷವು ದೂರವಾಗುತ್ತೆ ಇನ್ನು ಪಾಲುದಾರಿಕೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ನಷ್ಟ ಕಷ್ಟಗಳೇ ಸೂಚನೆ ಆಗ್ತಾ ಇರುವಂಥದ್ದು ಸ್ವಲ್ಪ ಮಟ್ಟಿಗೆ ಪಾರ್ಟ್ನರ್ಶಿಪ್ ವ್ಯವಹಾರದವರು ಲಕ್ಷ್ಯವನ್ನಿಟ್ಟು ಕಾರ್ಯನಿರ್ವಹಿಸ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ತಾ ಹಣದಿಂದ ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ದೂರವಾದೀತು ಜಾಗ್ರತೆ ಸ್ವಲ್ಪ ಮಟ್ಟಿಗೆ ದೋಷಗಳ ಪರಿಹಾರವಾಗಬೇಕು ಅಂತಂದರೆ ಶಿವನ ಪೂಜೆಯನ್ನೇ ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ಕೊನೆಯ ರಾಶಿಯಾಗಿ ಮೀನರಾಶಿ ಮೀನರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಸಿನಿಮಾ ರಂಗದವರಿಗೆ ಖಂಡಿತವಾಗಿಯೂ ಅವಕಾಶಾದಿಗಳು ಒದಗಿ ದೊರಕೆ ಬರತಕ್ಕಂಥ ಒಂದು ಸೂಚನೆಗಳಿದ್ದರೆ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿಯೂ ಯಶಸ್ಸು ನಿಮ್ಮ ಪಾಲಿಗಿರುತ್ತೆ ಇನ್ನು ತಂತ್ರಜ್ಞಾನ ಕ್ಷೇತ್ರದವರಿಗೆ ಲಾಭದ ಒಂದು ಸೂಚನೆಗಳು ಗೋಚರಿಸ್ತಾ ಇದ್ದರೆ ದೋಷಗಳ ಪರಿಹಾರಾರ್ಥವಾಗಿ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಬೆಳಗಿ ನಮಸ್ಕರಿಸಿ ಶುಭವಾಗುತ್ತೆ ಅಂತ ಸೂಚಿಸ್ತಾ ದ್ವಾದಶ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಒಂದು ಮಂತ್ರೋಪದೇಶ ಶಿವನ ಒಂದು ಮಂತ್ರವನ್ನು ಶಿವನ ಒಂದು ಶ್ಲೋಕವನ್ನು ಉಪದೇಶಿಸ್ತೇನೆ ಈ ಒಂದು ಮಂತ್ರವನ್ನು ಶ್ಲೋಕವನ್ನು ಅನುಸಂಧಾನವನ್ನು ಮಾಡಿಕೊಳ್ಳಿ ಓಂ ಹರ ಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠನಮೋಸ್ತುತೇ ದ್ವಾದಶ ರಾಶಿಗಳಲ್ಲಿ ಜನಿಸಿರತಕ್ಕಂಥ ತಮಗೆಲ್ಲರಿಗೂ ಕೂಡ ಆ ಆದಿತ್ಯಾದಿ ನವಗ್ರಹ ದೇವತೆಗಳ ಸಂಪೂರ್ಣವಾಗಿರತಕ್ಕಂಥ ಅನುಗ್ರಹ ದೃಷ್ಟಿಯು ನಂದಿಕೇಶ್ವರನ ಸಂಪೂರ್ಣವಾದಂತಹ ಅನುಗ್ರಹವು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ರಕ್ಷಿಸಲಿ ಅಂತ ಆಶಿಸ್ತಾ ಸರ್ವೇ ಸುಖಿನೋ ಸುಖಿನೋಭವಂತು ವೀಕ್ಷಕರೇ ಕೊನೆಯಲ್ಲಿ ಧಾರ್ಮಿಕ ವಿಚಾರಧಾರೆ ನಿನ್ನೆ ಈ ದಿವಸವೂ ಕೂಡ ತಿಳಿಸ್ಕೊಡ್ತಾ ಇದ್ದೆ ಅಲ್ವೇ ಬಾಲಗ್ರಹಾದಿ ವಿಕಾರಗಳು ದೂರವಾಗ್ತಕ್ಕಂಥ ಒಂದು ಸೂಚನೆಗಳನ್ನು ಹೇಗೆ ನಾವು ತಿಳಿಯಬಹುದು ನೋಡಿ ಜನ್ಮ ನಿಮ್ಮ ಮಕ್ಕಳ ಜನ್ಮ ಜಾತಕದಲ್ಲಿ ಬಾಲಾರಿಷ್ಟಾದಿ ದೋಷಗಳೂ ಕೂಡ ಗೋಚರಿಸ್ತಾ ಇದ್ದರು ಈ ರೀತಿಯಾಗಿರ್ತಕ್ಕಂಥ ಕಾಂಬಿನೇಷನ್ ಏನಾದರೂ ಇದೆಯೋ ಅಂತ ನೋಡಿಕೊಳ್ಳಿ ನಿಮ್ಮ ಮಕ್ಕಳು ಹುಟ್ಟಿರತಕ್ಕಂಥದ್ದು ಈ ಒಂದು ಮಾಸದಲ್ಲಿ ಬರ್ತಕ್ಕಂಥ ಶುಕ್ಲ ಪಕ್ಷದಲ್ಲಿ ಜನನವಾಗಿದ್ದು ಚಂದ್ರನೂ ಕೂಡ ಉಚ್ಛನಾಗಿದ್ದು ಸ್ವಕ್ಷೇತ್ರ ಸ್ಥಿತನಾಗಿದ್ದರೆ ಖಂಡಿತವಾಗಿಯೂ ಆ ರೀತಿಯಾಗಿರತಕ್ಕಂಥ ಒಂದು ಕಾಂಬಿನೇಷನ್ನು ಜನ್ಮಜಾತಕದಲ್ಲಿ ಗೋಚರಿಸಿದರೂ ಕೂಡ ಅದರಿಂದ ಬರತಕ್ಕಂಥ ಕೆಟ್ಟ ಪರಿಣಾಮಗಳು ಮಕ್ಕಳಿಗೆ ಒದಗಿ ಬರುವುದಿಲ್ಲ ಮಕ್ಕಳು ಆರೋಗ್ಯವಾಗಿರ್ತಾರೆ ಆಯುಷ್ಪೂರ್ಣವಾಗಿರತಕ್ಕಂಥ ಜೀವನವನ್ನು ನಡೆಸ್ತಾರೆ ಮಕ್ಕಳಿಗೆ ಯಾವುದೇ ರೀತಿಯಾಗಿರತಕ್ಕಂಥ ಆಪತ್ತುಗಳು ಮುಂದಿನ ದಿನಮಾನಗಳಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಿದ್ದರೆ ವಿಶೇಷವಾಗಿ ನಾವು ಚಂದ್ರನಿಂದಲೇ ಈ ರೀತಿಯಾಗಿರತಕ್ಕಂಥ ಬಾಲಗ್ರಹಾದಿ ಚಿಂತನೆಯನ್ನು ಮಾಡಿದರೆ ಮತ್ತೆ ಬುಧ ಮತ್ತು ಶನಿಯಿಂದ ನಾವು ಚಿಂತಿಸ್ತಕ್ಕಂಥದ್ದು ಅಂತಹ ಮಂದ ಚಂದ್ರ

ಬಾಧಕಸ್ಥಾನ ಸ್ಥಾನ ಸಂಸ್ಥಶ್ಚೇತ್ ಬಾಲಪೀಡಾಂ ವಿನಿರ್ದಿಶೇತ್ ಹೇಳುವಂಥ ಒಂದು ಆಧಾರದ ಮೇರೆಗೆ ಪ್ರಧಾನವಾಗಿ ಇನ್ನೊಮ್ಮೆ ಹೇಳ್ತೇನೆ ಈ ಒಂದು ಬಾಲಗ್ರಹಾದಿ ಚಿಂತನೆಯನ್ನು ಮಾಡ್ತಕ್ಕಂಥದ್ದೇ ಮಂದಜ ಅಂತಂದರೆ ಬುಧ ವಿಶೇಷವಾಗಿ ಆ ಒಂದು ಚಂದ್ರಜ ಅಂತಂದರೆ ಬುಧ ಮಂದ ಅಂತಂದರೆ ಶನಿ ಆ ಒಂದು ಮಂದನಿರಲಿ ಶನಿ ಇರಲಿ ಬುಧನಿರಲಿ ಈ ಒಂದು ಬುಧನ ಮನೆಯಲ್ಲಿ ಅರ್ಥಾತ್ ಕನ್ಯಾ ಅಥವಾ ಮಿಥುನ ರಾಶಿ ಸ್ಥಿತನಾಗಿದ್ದಿದ್ರೆ ಅಥವಾ ಮಂಗ ಮಕರ ಕುಂಭರಾಶಿ ಸ್ಥಿತನಾಗಿರ್ತಕ್ಕಂಥ ಬುಧ ಶನಿ ಇದ್ದರೆ ಅಥವಾ ಕನ್ಯಾ ಮಿಥುನ ರಾಶಿಸ್ತನಾಗಿರತಕ್ಕಂತಹ ಬುಧನಿದ್ರೆ ಖಂಡಿತವಾಗಿಯೂ ಅಂತಹ ಸಂದರ್ಭದಲ್ಲಿ ಜನ್ಮ ಜಾತಕವನ್ನು ಈ ಎಲ್ಲ ಆ್ಯಂಗಲ್ನಲ್ಲಿ ಒಮ್ಮೆ ಪರಿಶೀಲಿಸಿ ಈ ಒಂದು ಮಗುವಿಗೆ ಬಾಲಾರಿಷ್ಟಾದಿ ದೋಷವಿದೆಯೋ ಅಂತ ತರ್ಕಿಸಿ ಚಿಂತಿಸಿ ಅದರಿಂದ ಉಂಟಾಗ್ತಕ್ಕಂಥ ಒಂದು ದೋಷಗಳ ಪರಿಹಾರಾದಿ ಕ್ರಮಗಳನ್ನು ನಾಳೆ ದಿವಸ ತಿಳಿಸ್ಕೊಡ್ತೇನೆಂತೆ ಬಹಳ ವಿವರಣೆಯಾಗಿ ಇದರ ಒಂದು ವಿಚಾರವನ್ನು ನಿಮ್ಮ ಮಕ್ಕಳಿಗೆ ಬಾಲಗ್ರಹ ಇದೆ ಅಂತಂದರೆ ಚಿಂತೆ ಪಡ್ತಕ್ಕಂಥದ್ದು ಬೇಡ ಅದಕ್ಕೂ ಕೂಡ ಖಂಡಿತವಾಗಿಯೂ ಪರಿಹಾರಗಳು ಇದೆ ಯಾವ ರೀತಿಯಲ್ಲಿ ಪರಿಹಾರವನ್ನು ಮಾಡಿಕೊಂಡ್ರೆ ನಿಮ್ಮ ಮಕ್ಕಳು ಆರೋಗ್ಯಪೂರ್ಣವಾದಂತಹ ಲೈಫನ್ನು ಲೀಡ್ ಮಾಡ್ತಾರೆ ಒಳ್ಳೆಯ ವಿದ್ಯಾವಂತರಾಗ್ತಾರೆ ಒಳ್ಳೆಯ ಬುದ್ಧಿವಂತರಾಗ್ತಾರೆ ಅಂತಹ ಬಾಲಗೃಹಾದಿ ಚೇಷ್ಟಗಳು ದೂರವಾಗಬೇಕಿದ್ದರೆ ಏನೆಲ್ಲ ಪರಿಹಾರ ಕ್ರಮವನ್ನು ಅನುಸರಿಸಬೇಕು ನೀವುಗಳು ಹೇಳ್ತಕ್ಕಂಥ ಒಂದು ವಿಚಾರವನ್ನಿಟ್ಟು ನಾಳೆಯ ಧಾರ್ಮಿಕ ಫಲ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮಾತಾಡ್ತೇನೆಂತೆ ಅಲ್ಲಿವರೆಗೂ ಕೂಡ ನಮಸ್ಕಾರ ನಾಳೆ ಭೇಟಿಯಾಗೋಣ ಧನ್ಯವಾದಗಳು